ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ಒಂದಲ್ಲ ಒಂದು ಅವಾಂತರಗಳು ನಡೆಯತಾ ಇವೆ. ಮಹಿಳೆಯರ ಉಚಿತ ಬಸ್ ಪ್ರಯಾಣದಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುತ್ತಿರುವುದು ಒಂದು ಕಡೆ, ಆದರೆ ಕಂಡಕ್ಟರ್ ಮತ್ತು ಡ್ರೈವರ್ಗಳಿಗೆ ಮತ್ತೊಂದು ರೀತಿಯ ಸಂಕಷ್ಟ ಎದುರಾಗ್ತಾ ಇದೆ. ಪ್ರತಿನಿತ್ಯ ಬೆಳಗ್ಗೆ ಶಾಲಾ ಕಾಲೇಜು ಕಚೇರಿ ಸೇರಿದಂತೆ ಇನ್ನಿತರ ಕೆಲಸಗಳಿಗೆ ತೆರಳುವ ದೈನಂದಿನ ಪ್ರಯಾಣಿಕರ ಜೊತೆಗೆ ಮಹಿಳೆಯರ ಉಚಿತ ಪ್ರಯಾಣದಿಂದ ಬಸ್ಗಳು ತುಂಬಿ ತುಳುಕುತ್ತಿವೆ. ಬಸ್ನಲ್ಲಿ ಜಾಗವಿಲ್ಲದೆ ಬಸ್ ನಿಲ್ಲಿಸದಂತಹ ಡ್ರೈವರ್ಗೆ ವಿದ್ಯಾರ್ಥಿಯೋರ್ವ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಸ್ ಅನ್ನು ತಡೆದದ್ದರಿಂದ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಸಂಗನೂರ್ ಕ್ರಾಸ್ ಬಳಿ ಪ್ರಯಾಣಿಕರು ತೊಂದರೆಯನ್ನು ಅನುಭವಿಸುವಂತಾಯಿತು. ಸಾರ್ವಜನಿಕ ಸೇವೆಗೆ ಬರುವ ನಮಗೆ ಕನಿಷ್ಠ ಮರ್ಯಾದೆಯನ್ನ ಕೊಡ್ತಾ ಇಲ್ಲ ಅಂತ ಕಂಡಕ್ಟರ್ ಮತ್ತು ಡ್ರೈವರ್ಗಳು ತಮ್ಮ ಅಳಲನ್ನ ತೋಡಿಕೊಂಡರು. ಕಾಲೇಜ್ಗೆ ಸಮಯವಾಗಿದೆ, ಬಸ್ ನಿಲ್ತಾ ಇಲ್ಲ ಅಂತ ಕೋಪಗೊಂಡ ವಿದ್ಯಾರ್ಥಿಯು ತಮ್ಮ ಅಳಲನ್ನು ತೋಡಿಕೊಂಡರು. ಇದರಲ್ಲಿ ವಿದ್ಯಾರ್ಥಿಗಳ ತಪ್ಪೋ ಅಥವಾ ಡ್ರೈವರ್ದು ತಪ್ಪೋ ಅಥವಾ ಶಕ್ತಿ ಯೋಜನೆ ಜಾರಿಗೆ ತಂದ ಮೇಲೆ ಅದಕ್ಕೆ ತಕ್ಕಂತೆ ಬಸ್ಗಳ ಪೂರೈಕೆ ಮಾಡದಂತಹ ಸರ್ಕಾರದ ತಪ್ಪೋ ತಿಳಿತಾ ಇಲ್ಲ. ನೂರಾರು ಪ್ರಯಾಣಿಕರ ಸುರಕ್ಷತೆಗಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಚಾಲಕರಿಗೆ ಈ ರೀತಿಯ ನಿಂದನೆ ಖಂಡನೀಯ. ಒಟ್ಟಿನಲ್ಲಿ ಪ್ರತಿನಿತ್ಯ ಓಡಾಡುವ ಸಾರ್ವಜನಿಕರು ಪರದಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ಎನ್ಕೆಎಸ್ ಟಿವಿ 4, ಗಜೇಂದ್ರಗಡ. ಏ ಯೂಸುಪ್ಪ ಯೂಸುಪ್ಪ ಸೇರಿಚೆ ಗಾಡಿ ಅಡ್ಡ ನಿಂತ್ಬಿಟ್ಟು ನಮ್ಮ ಬಾಯಿ ಬಂದಂಗೆ ಬೈತಾರೆ ಮೇಡಮ್. ಅವರು ಅವಾಚಿ ಶಬ್ದಗಳಿಂದ ನಿಂದಿಸ್ತಾರೆ. ಏನರ ಮಾತಾಡೋಕೆ ಹೋದ್ರೆ ನಮ್ಗೆ ಹುಡುಗು ಹೊಡೆಯ ಕೊಡ್ತಾರೆ. ಏನು ಮಾಡೋಣ ನಾವು? ಜವಾಬ್ದಾರಿಯುತವಾಗಿ ಒಂದು ಗೌರವ ತಂದಳಿಗಿದ್ದು ನಾವು ಸಾರ್ವಜನಿಕ ಸೇವೆ ಮಾಡ್ತಿದ್ರು ಕೂಡ ಇವ್ರು ನಮ್ಮ ಮೇಲೆ ದಬ್ಬಳಿಕೆ ಮಾಡಕ್ಕೆ ಬರ್ತಾರೆ ಸ್ಕೂಲ್ ಮಕ್ಕಳಿಗೆ. ಹಿಂಗಾದ್ರೆ ನಾವು ನೌಕರಿ ಮಾಡೋದು ಹೇಗೆ ಮಾಡಿದ್ವಿ ವಿಚಾರ ಮಾಡೋದು. ಪ್ರತಿನಿತ್ಯ ಇದೇ ಗೋಳು ನಮ್ಮದು. ಒಂದು ದಿವಸದಲ್ಲಿ ಪ್ರತಿನಿತ್ಯ ಇದೇ ಗೋಳು. ಒಂದು ದಿವಸ ಅವಾಗತ್ತೆ ಇವಾಗತ್ತೆ ಅಂತ ನಾವೆಲ್ಲ ತಿಳಿದ್ರು ಕೂಡ ಇವರೆಲ್ಲ ಈ ರೀತಿ ಮಾಡ್ತಾರೆ. ಅಡ್ಡ ಬರ್ತಾರೆ, ಗಾಡಿಗೆ ಅಡ್ಡ ನಿಂತ್ಬಿಟ್ಟು ನಮ್ಗೆ ಹೊಡೆಯೋಕ್ಕೆ ಬರ್ತಾರೆ. ಏನು ಮಾಡಬೇಕಂತ ನಮ್ಗೆ ಗೊತ್ತಾ ಇಲ್ಲ. ಅದ್ರ ಬಗ್ಗೆ ನೀವೇ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅವ್ರಿಗೆ.